ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಏನಿವತ್ತು ಮೈಸೂರು ಜಿಲ್ಲಾ ಸಮಿತಿಯಿಂದ ನಾವು ನರಸೀಪುರ ತಾಲೂಕು ಸಮಿತಿವರೆಗೆ ಬಂದಿದ್ದೇವೆ. ತಾಲೂಕಲ್ಲಿ ಮೈಸೂರು ಜಿಲ್ಲಾ ಸಮಿತಿ KRS ಪಕ್ಷದ ವತಿಯಿಂದ ಇವತ್ತೇನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಘಟಕ ನರಸೀಪುರ ತಾಲೂಕು ಘಟಕದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಮಿತಿಯಿಂದ ನಮ್ಮ ಜಿಲ್ಲಾ ಉಪಾಧ್ಯಕ್ಷನಾಗಿ ನಮ್ಮ ರಾಜೇಗೌಡರು, ಜಿಲ್ಲಾ ಕಾರ್ಯದರ್ಶಿಯಾಗಿ ಮತ್ತೆ ನಮ್ಮೆಲ್ಲ ಆತ್ಮೀಯ ಕನ್ನಡ ಬಂಧುಗಳು, ಮೈಸೂರು ನರಸೀಪುರ ತಾಲೂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಸಮ್ಮುಖದಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಾವೇನು ಬಂದು ಇವತ್ತು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ನಡೆಯುವಂತ ಅನ್ಯಾಯ ಅಕ್ರಮಗಳನ್ನ ಆದಷ್ಟು ತಡೆಹಿಡಿರಿ. ನಾವು ಈ ಪುಣ್ಯ ಭೂಮಿಗೆ ಜನಿಸಿದ್ದೇವೆ, ಹಣ ಆಸ್ತಿ ಅಂತಸ್ತು ಅಂತ ಹಣಕ್ಕೆ ಮೊರೆ ಹೋಗ್ಬೇಡಿ. ಪ್ರಾಮಾಣಿಕವಾಗಿ ಈ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಆ ಜನರ ಶಾಪ ನಿಮಗೆ ತಟ್ಟೆ, ನಿಮ್ಮ ಕುಟುಂಬ ಸಮೇತ ನಿಮ್ಮ ಮಕ್ಕಳು ನೀವು ಎಲ್ಲ ಆರೋಗ್ಯವಾಗಿರ್ಬೇಕು. ಸಾಮಾನ್ಯ ಜನ ಯಾವ ರೀತಿ ಬದುಕ್ತಾ ಇದಾರೋ ಅದೇ ರೀತಿ ಅಧಿಕಾರಿಗಳು ಬದುಕಬೇಕು. ಜನರ ಶಾಪ ನಿಮಗೆ ತಟ್ಟಬಾರದು ಅಂತ ಹೇಳಿ ಎಚ್ಚರಿಕೆ ಕೊಡುವುದರ ಮೂಲಕ ಮನವಿ ಮಾಡಿದ್ದೇವೆ. ಇದೇ ರೀತಿ ಪ್ರತಿಯೊಂದು ಮೈಸೂರು ಯಾವ ರೀತಿ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಇದೇ ರೀತಿ ಕರ್ನಾಟಕದ 31 ಜಿಲ್ಲೆಯಲ್ಲೂ 31 ಜಿಲ್ಲೆಗೆ ಸಂಬಂಧಪಟ್ಟಂತ ಆಯಾ ತಾಲೂಕುಗಳಲ್ಲಿ ನಮ್ಮ KRS ಪಕ್ಷದ ಸೈನಿಕರು ನಿರಂತರವಾಗಿ ನೆಲ ಜಲ ಭಾಷೆಗಾಗಿ, ಈ ನಾಡಿನ ಉಳಿವಿಗಾಗಿ, ನಮ್ಮ ನಿಮ್ಮ ಎಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಪ್ರಾಮಾಣಿಕವಾಗಿ ಜನಪರ ಕಾರ್ಯಕ್ರಮಗಳು ಕೊಡುವುದರ ಮೂಲಕ ಸಂವಿಧಾನ ಬದ್ಧವಾಗಿ ಮುಂದೆ ಬರ್ತಾ ಇದೆ. ಈ ಜನ ಈ ಮೂರು ಪಕ್ಷಗಳು JCP ಪಕ್ಷಗಳನ್ನ ತೊರೆದು ನಿಮ್ಮ ಬೆಂಬಲವನ್ನ KRS ಪಕ್ಷಕ್ಕೆ ನೀಡುವುದರ ಮೂಲಕ ನಿಮ್ಮ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಬೇಕಾಗಿರೋದ್ರಿಂದ KRS ಪಕ್ಷನ ಬೆಂಬಲಿಸಿ ಪ್ರಾಮಾಣಿಕ ಜನಪರ ಹೋರಾಟಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ನಮ್ಮ ಮಾತ ಸಮರ್ಪಿಸ್ತಾ ಇದ್ವಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ ಮಾತೆ ಚಾಮುಂಡೇಶ್ವರಿಗೆ, KRS ಪಕ್ಷಕ್ಕೆ, KRS ಪಕ್ಷದ ಸೈನಿಕರಿಗೆ ನಮಸ್ಕಾರ, ಧನ್ಯವಾದಗಳು.